ಆಪತ್ಕಾಲದಲ್ಲಿ ಆಯುಷ್ಮಾನ್ ಕಾರ್ಡ್ ಸಂಜೀವಿನಿ ಆಗಲಿದೆ. ವಿಶ್ವನಾಥ ಕಾಮಗೌಡ. ಆಪತ್ಕಾಲದಲ್ಲಿ ಆಯುಷ್ಮಾನ್ ಕಾರ್ಡ್ ಸಂಜೀವಿನಿ ಆಗಲಿದೆ ಎಂದು ಯುವ ಮುಖಂಡ ವಿಶ್ವನಾಥ ಕಾಮಗೌಡ ಅವರು ಹೇಳಿದರು. ಅವರು ವಾರ್ಡ್ ನಂಬರ್ 14 ಹಾಲಟ್ಟಿಯ ನಾಗರಿಕರಿಗಾಗಿ ಕೇಂದ್ರ ಸರ್ಕಾರದ ಆರೋಗ್ಯ ಯೋಜನೆಯಾದ ಆಯುಷ್ಮಾನ್ ಕಾರ್ಡ್ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿಯನ್ನು ನೀಡಿದರು. ಅರ್ಹ ಜನರು ತಮ್ಮ ಸ್ವಂತ ಖರ್ಚಿನಲ್ಲಿ ಪ್ರತಿಯೊಬ್ಬರಿಗೂ ಕಾರ್ಡ್ ಮಾಡಿಸಿ ಆರೋಗ್ಯದ ಸಂಕಟ ಕಾಲದಲ್ಲಿ ಇದರ ಸದುಪಯೋಗ ಮಾಡಿಕೊಳ್ಳುವಂತೆ ಕರೆ ನೀಡಿದರು. ಸುಮಾರು 300 ಅಧಿಕ ಕುಟುಂಬಗಳಿಗೆ ಆಯುಷ್ಮಾನ್ ಕಾರ್ಡ್ ವಿತರಿಸಿದರು. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ರಂಜನಾಥ್ ವಿಶ್ವನಾಥ್ ಕಾಮಗೌಡ, ಜಮಗೌಡರ, ಚನ್ನವರ, ಸನದಿ, ಸೈಯದ್, ಮಲಬಾದೆ, ಕಗ್ಗುಡೆ, ಕಾಂಬಳೆ, ಜೂಗಳೆ, ದಾಮಣ್ಣವರ ಕುಟುಂಬದ ಸದಸ್ಯರು ಹಾಗೂ ಹಾಲಟ್ಟಿ ನಿವಾಸಿಗಳು 100 ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ವಿಶ್ವನಾಥ ಕಾಮಗೌಡ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಆಯೋಜಿಸಿದ ಈ ಕಾರ್ಯಕ್ರಮಕ್ಕೆ ಕಾರ್ಯಕರ್ತರು ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ನಮ್ಮ ಹಾಲಟ್ಟಿಯ ಶಾಲಾ ಆವರಣದಲ್ಲಿ ಶ್ರೀ ವಿಶ್ವನಾಥ್ ಕಾಮಗೌಡಣ್ಣ ಅವರು ತಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಏನಪ್ಪ ಅಂತಂದ್ರೆ ಉಚಿತ ಹೆಲ್ತ್ ಕಾರ್ಡ್ ಶಿಬಿರವನ್ನು ಏರ್ಪಡಿಸಿದರು. ಇದರಿಂದ ಏನಪ್ಪ ಅಂತಂದ್ರೆ ಯಾರ್ದು ಹೆಲ್ತ್ ಅಪ್ಸೆಟ್ ಆಗಿರ್ತೈತಿ ಅವ್ರಿಗೆ ಏನಪ್ಪ ಅಂತಂದ್ರೆ ಒಂದು ಉತ್ತಮವಾದಂಥ ಫೆಸಿಲಿಟಿಯನ್ನು ಕೊಡೋ ಸಂಬಂಧ ಏನಪ್ಪ ಅಂತಂದ್ರೆ ಅಣ್ಣ ಅವರು ಏನಪ್ಪ ಅಂತಂದ್ರೆ ಈ ಉಚಿತ ಹೆಲ್ತ್ ಕಾರ್ಡ್ ಶಿಬಿರನ ಏರ್ಪಡಿಸಿದರು. ಸೊ ಎಲ್ಲರೂ ಏನಪ್ಪ ಅಂತಂದ್ರೆ ಈ ಬಂದು ಇಲ್ಲಿ ಏನಪ್ಪ ಅಂತಂದ್ರೆ ಈ ಶಾಲಾ ಆವರಣದಲ್ಲಿ ಈ ಹೆಲ್ತ್ ಕಾರ್ಡ್ ಶಿಬಿರದ ಒಂದು ಫೆಸಿಲಿಟಿಯನ್ನು ಅಥವಾ ಒಂದು ಉಪಯೋಗವನ್ನು ಮಾಡ್ಕೋಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಹಾಗೆ ಈ ಹೆಲ್ತ್ ಕಾರ್ಡ್ ಶಿಬಿರವನ್ನು ಏರ್ಪಡಿಸಿದಂತಹ ವಿಶ್ವನಾಥ್ ಕಾಮಗೌಡ ಅಣ್ಣ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಇವತ್ತಿನ ದಿವಸ ನಮ್ಮ ಹಾಲಟ್ಟಿ ಗ್ರಾಮದಲ್ಲಿ ವಿಶೇಷವಾಗಿ ಹೆಲ್ತ್ ಉಚಿತ ಏನಪ್ಪ ಕ್ಯಾಂಪನ್ನು ಉಚಿತ ಹೆಲ್ತ್ ಕಾರ್ಡ್ ಮಾಡುವ ಕ್ಯಾಂಪನ್ನು ಆಯೋಜನೆ ಮಾಡಲಾಗಿದೆ. ಇದು ವಿಶ್ವನಾಥ್ ಕಾಮಗೌಡ ಅಣ್ಣ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಈಗಾಗಲೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದೀವಿ. ಆದ ಕಾರಣ ಅದರ ನಿಮಿತ್ತವಾಗಿ ಇವತ್ತು ಏನು ಮಾಡಿದ್ವಿ ಅಂದರೆ ನಮ್ಮ ಹಾಲಟ್ಟಿ ಗ್ರಾಮದಲ್ಲಿ ವಿಶ್ವನಾಥ ಕಾಮಗೌಡ ಅವರನ್ನು ಅಣ್ಣವರು ಇವತ್ತು ನಮ್ಮಲ್ಲೇ ಉಚಿತವಾಗಿ ಹೆಲ್ತ್ ಕಾರ್ಡನ್ನು ಮಾಡುವಂತಹ ಒಂದು ಶಿಬಿರವನ್ನು ಆಯೋಜನೆ ಮಾಡಿದ್ದಾರೆ. ಎಲ್ಲ ಹಾಲಟ್ಟಿಯ ಗ್ರಾಮಸ್ಥರು ಈ ಶಿಬಿರದಲ್ಲಿ ಪಾಲ್ಗೊಂಡು ತಮ್ಮ ಕಾರ್ಡ್ಗಳನ್ನ ಮಾಡುವಂಥ ಕೆಲಸದಲ್ಲಿ ತೊಡಗಿದ್ದಾರೆ. ಇವೆಲ್ಲ ನೋಡ್ಬೋದು, ಇಲ್ಲಿ ಭಾಳಷ್ಟು ಜನ ಬಂದಿಲ್ಲಿ ಈ ಕಾರ್ಡ್ಗಳನ್ನ ಉಚಿತವಾಗಿ ಮಾಡ್ಕೋತಾ ಇದ್ದಾರೆ. ಸೊ ವಿಶೇಷವಾಗಿ ಅಣ್ಣವರು ಏನಪ್ಪ ಭಾಳಷ್ಟು ಪ್ರಯತ್ನದಿಂದ ಈ ಹಾಲಟ್ಟಿ ಗ್ರಾಮದಲ್ಲಿ ಕೆಲಸ ಕಾರ್ಯಗಳನ್ನ ಕೂಡ ಆಸಕ್ತಿಯಿಂದ ಮಾಡ್ತಿದ್ದಾರೆ. ಸೊ ವಿಷಯ ಕೋವಿಡ್ನ ಆಗಿರ್ಬೋದು, ಕೋವಿಡ್ದಲ್ಲಿ ಕೂಡ ಎಲ್ಲ ಮನೆ ವಾರ್ಡದ ಮನೆಗಳಿಗೆ ಮನೆ ಹೋಗಿ ಹಣ್ಣು ಹಂಪಲನ್ನು ಕೊಡೋದಾಗಿರ್ಬೋದು, ಅದ್ರ ಜೊತೆ ಏನಪ್ಪಲ್ಲಿ ಒಳಚಂಡಿ ಆಗಿರ್ಬೋದು ಅಥವಾ ಸ್ಟ್ರೀಟ್ ಲೈಟ್ ಆಗಿರ್ಬೋದು, ರಸ್ತೆ ಕಾಮಗಾರಿ ಆಗಿರ್ಬೋದು, ಯಾವುದೇ ನಾವು ಕಾರ್ಯಕ್ರಮಗಳನ್ನ ಏನಪ್ಪ ಹೇಳಿದಾಗ ಸಮಸ್ಯೆಗಳನ್ನ ಹೋಗಿ ಹೇಳಿದಾಗ ಅದಕ್ಕೆ ಬೇಗನೆ ಸ್ಪಂದಿಸಿ ಆ ಕಾರ್ಯಕ್ರಮಗಳನ್ನ ಅಣ್ಣವರು ಭಾಳ ಬೇಗನೆ ಮಾಡಿಕೊಡ್ತಾಯಿದ್ದಾರೆ. ಅದರ ನಿಮಿತ್ತವಾಗಿ ಮೊನ್ನೆ ನಾವು ಬ್ಲಡ್ ಕ್ಯಾಂಪನ್ನು ಕೂಡ ಆಯೋಜನೆ ಮಾಡಿದ್ರು. ಅಲ್ಲಿ ಕೂಡ ಯುವಕರು ಬಹಳಷ್ಟು ಆಸಕ್ತಿಯಿಂದ ಬ್ಲಡ್ ಕ್ಯಾಂಪ್ನಲ್ಲಿ ಪಾಲ್ಗೊಂಡು ತಮ್ಮ ಬ್ಲಡ್ಡನ್ನು ಡೊನೇಟ್ ಮಾಡಿದ್ದಾರೆ. ಇವತ್ತಿನ ದಿನ ಕೂಡ ಏನಪ್ಪಲ್ಲಿ ಉಚಿತವಾಗಿ ಈ ಹೆಲ್ತ್ ಶಿಬಿರ ಕಾರ್ಡನ್ನು ಮಾಡ್ತಕ್ಕಂತಹ ಈ ಶಿಬಿರವನ್ನು ನಮ್ಮ ಗ್ರಾಮದಲ್ಲಿ ಆಯೋಜಿಸಿದ್ದಾರೆ. ಎಲ್ಲ ಹಾಲಟ್ಟಿ ಗ್ರಾಮದಲ್ಲಿ ಸದುಪಯೋಗ ಪಡ್ಕೋತಿದ್ದಾರೆ. ಇನ್ನಷ್ಟು ಜನ ಏನಪ್ಪ ಎಲ್ಲ ಹಾಲಟ್ಟಿ ಗ್ರಾಮದಲ್ಲಿ ಬಂದು ಈ ಹೆಲ್ತ್ ಕಾರ್ಡಲ್ಲಿ ಮಾಡ್ಕೋಬೇಕಂತ ಹೇಳ್ತಾ ಈ ಮೂಲಕ ತಮ್ಮ ಮೂಲಕ ಏನಪ್ಪಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಈ ಮುಂಚೆ ಹುಟ್ಟುಹಬ್ಬದ ನಿಮಿತ್ತವಾಗಿ ರಕ್ತದಾನ ಶಿಬಿರ ಹಾಗೂ ಶಾಸಕರ ಮಾದರಿ ಶಾಲೆಯ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇವತ್ತು ವಿಶ್ವನಾಥ ಕಾಮಗೌಡ ಚಿಕ್ಕೋಡಿ ಗುತ್ತಿಗೆದಾರರು ಮತ್ತು ಸಾಮಾಜಿಕ ಚಿಂತಕರು ಅವ್ರದ್ದು ಹುಟ್ಟಬೀತಿ ಹುಟ್ಟಬನ್ನು ವಿಶೇಷವಾಗಿ ಆಚರಣೆ ಮಾಡತ್ತರು. ಅವರು ಸಣ್ಣಾಗಿರ್ತ ನಮ್ಮ ಕೂಡ ಒಡನಾಟ, ಅವ್ರ ತಂದೆಯವರು ನಮ್ಮ ಹಿತಚಿಂತಕರಿದ್ದ ಕಾರಣ ಸಣ್ಣಾಗಿರ್ತ ನೋಡ್ತಿರ್ತೀವಿ, ಒಳ್ಳೆ ಕೆಲಸಗಳು ಮಾಡ್ಕೊತ ಬಂದಿದ್ದಾರೆ. ಇವತ್ತೇನು ಮಾಡಿದರೆ ಹುಟ್ಟಹಬ್ಬದ ನಿಮಿತ್ತ ರಕ್ತದಾನ ಶಿಬಿರ ಮಾಡಿದರು. ಇದು ಜನರಿಗೆ ಉಪಯೋಗ ಆಗುವಂಥ ಕಾರ್ಯಕ್ರಮ. ಅದಲ್ಲದೆ ಇಲ್ಲಿ ಚಿಕ್ಕೋಡಿಯ ಸರ್ಕಾರಿ ಆಸ್ಪತ್ರೆಗಳಿಗೆ ಹಣ್ಣು ವಿತರಣೆ ಹಾಗೂ ಸರ್ಕಾರಿ ಶಾಲೆಯೊಳಗೆ ಸರ್ಕಾರಿ ಶಾಲೆಗಳು ಬ್ಯಾಗ್ಗಳು ವಿತರಣೆ ಮಾಡುವ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಪ್ರತಿ ವರ್ಷ ಇವರಿಗೆ ಹುಟ್ಟಹಬ್ಬದ ನಿಮಿತ್ತ ಒಳ್ಳೆಯ ಕಾರ್ಯಗಳು ಮಾಡ್ಕೋತಾ ಬಂದಿದ್ದಾರೆ. ಇದೇ ಪ್ರಕಾರ ಮುಂದೆ ಸುದ್ದ ದೇವರ ಇವ್ರಿಗೆ ಒಳ್ಳೆಯ ಆರೋಗ್ಯ ಕೊಡಲಿ, ಮತ್ತು ಇದಕ್ಕಿಂತಲೂ ಹೆಚ್ಚಿನ ಒಳ್ಳೆಯ ಕಾರ್ಯಗಳು ಇವರಿಂದ ಆಗಲಿ ಅಂತೇಳಿ ತಮ್ಮ ವಾಹಿನಿ ಮುಖಾಂತರ ಇವರಿಗೆ ಶುಭಾಶಯಗಳನ್ನ ಕೋರ್ತೀನಿ. ಅವರಿಗೆ ಜನ್ಮದಿನದ ಒಂದು ಅಭಿನಂದನೆಗಳನ್ನ ಸಲ್ಲಿಸುವುದರ ಮೂಲಕ ತಮ್ಮ ಮಕ್ಕಳಿಗೆ ಅವರು ಬ್ಯಾಗ್ ಕೊಟ್ಟು ಮಕ್ಕಳಿಗೆ ಒಂದು ಪ್ರೋತ್ಸಾಹವನ್ನು ಕೊಡುತ್ತಿರುವಂತಹ ಈ ಸಂದರ್ಭದಲ್ಲಿ ಇಲ್ಲಿಗೆ ಆಗಮಿಸಿರುವಂತ ಎಲ್ಲ ಅವರ ಸಹಪಾಠಿ ಅವರ ಸಹೋದ್ಯೋಗಿ ಮಿತ್ರ ವೃಂದವೇ ಹಾಗೂ ನನ್ನ ಸಹೋದರಿ ಶಿಕ್ಷಕ ವೃಂದವೇ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಇವರು ಅಷ್ಟೊಂದು ಏನು ನಮಗೆ ಪರಿಚಯಿಲ್ಲ, ಆದರೆ ಅವರ ಪತ್ನಿಯವರು ನಮ್ಮ ಶಾಲೆಯ ಒಂದು ನಾಮನಿರ್ದೇಶಿತ ಸದಸ್ಯರಾಗಿ ನಮ್ಮ ಶಾಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ರಂಜಿತಾ ಮೇಡಮ್ ಅವರು ನಾವು ಯಾವಾಗೂ ಅವ್ರ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇರ್ತಾರೆ ನಮ್ಮ ಶಾಲೆಗೆ. ಅವರು ಈ ಒಂದು ಸ್ಥಳೀಯ ನಮ್ಮ ಶಾಲೆಯ ಮುನ್ಸಿಪಾಲ್ಟಿ ಮೆಂಬರ್ ಆಗಿ ಕೂಡ ಅವರ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರ ಜೊತೆ ಜೊತೆಯಾಗಿ
ಅವರ ಸರ್ ಕೂಡ ವಿಶ್ವನಾಥ್ ಸರ್ ಕೂಡ ಕಾರ್ಯವನ್ನು ನಿರ್ವಹಿಸಿ ನಮ್ಮ ಶಿಕ್ಕೋಡಿಯ ಒಂದು ಅಭಿವೃದ್ಧಿಗೆ ಶ್ರಮಿಸುತ್ತಿರುವಂತಹ ಒಬ್ಬ ಯುವ ಧುರೀಣರು. ಇವರು ಹೀಗೆ ಏನಪ್ಪ ಅಂದ್ರೆ ನಮ್ಮ ಶಾಲೆಗೆ ಸಹಕಾರವನ್ನು ನೀಡ್ತಾ ಇರಲಿ, ನಮ್ಮ ಮಕ್ಕಳಿಗೆ ಪ್ರೋತ್ಸಾಹವನ್ನು ನೀಡ್ತಾ ಇರಲಿ. ಈ ಶಾಲೆ ಅವರ ವಾರದಲ್ಲೇ ಇದೆ, ಈ ಶಾಲೆಯ ಅಭಿವೃದ್ಧಿಗೆ ಸಾಕಷ್ಟು ಅವರು ಕೂಡ ನಮ್ಗೆ ಸಹಾಯವನ್ನ ನೀಡ್ಲಿ ಅಂತೇಳಿ ಅವರನ್ನ ಈ ಮೂಲಕ ಅವರನ್ನ ಕೇಳ್ಕೊಳ್ತಾ ಇದ್ದೇನೆ. ಇವತ್ತಿನ ಒಂದು ದಿನ ಅತಿ ವಿಶೇಷವಾದಂಥ ದಿನ, ವಿಶ್ವನಾಥ ಕಾಮಗೌಡರ ಬರ್ತಡೇ ಅಂದ್ರೆ ಅತಿ ಒಂದು ಅವರ ಚಿಕ್ಕ ಮುಗಿದಾಗ ರೀ ಅವ್ರ ಮಾಸದ್ದು ಅವರದ್ದು ಭಾಳ ಒಳ್ಳೆಯ ರೀತಿಯಿಂದ ಎಲ್ಲ ಕಾರ್ಯಚಟುವಿಕೆಗಳು ಭಾಳ ಪಡೆಯುವರು. ಈಗಾಗಲೇ ಸುಮಾರು ಒಂದು 100-200 ಹುಡುಗರು ಒಟ್ಟು ಅವ್ರ ಜೊತೆಗೆ ಇರ್ತಾವೆ, ಅವರು ಸ್ವಂತ ಸ್ವರ ರುಚಿಯಲ್ಲಿ ಬರ್ತಾರೆ. ಅವ್ರು ಯಾವುದೇ ರೀತಿ ಆಸೆ ಆಕಾಶ ಇಟ್ಕೊಳ್ಳೋದ ಬಟ್ ನಮ್ಮ ಒಳ್ಳೆಯವರು ನಮ್ಮ ಲೀಡರ್ಶಿಪ್ ಅಂತ ಲೀಡರ್ ಅಂತೂ ನಮ್ಮ ಮನೆಯೇ ಒಂದು ಸದಸ್ಯ ಅನ್ನೋಂಗೆ ಅವರು ತಿಳ್ಕೊಂಡ್ರು. ಅಲ್ಲಿ ಇರ್ತಕ್ಕಂಥ ಅಕ್ಕಪಕ್ಕ ಎಲ್ಲ ಹುಡುಗರು ತಿಳಿದ್ರು. ಅದೇ ರೀತಿ ನಮ್ಮ ಈ ಶಾಲೆ ಮೇಲೆ ಪ್ರತಿಯೊಂದು ಒಳ್ಳೆ ಕಾಳಜಿ ವಹಿಸಿ ಅವರೊಂದು ಪ್ರತಿಯೊಂದು ಇಂಟ್ರೆಸ್ಟ್ ಇದ್ದಾಗ ಕೂಡ ಕಲಿತು ಒಂದು ಈ ಉನ್ನತ ಮಟ್ಟದಲ್ಲಿ ಬಂದರು. ಅದೆಲ್ಲ ಶ್ರೇಯಸ್ಸಿಲ್ಲಿ ಇರ್ತಕ್ಕಂಥ ಈಗಾಗಲೇ ಇವರು ಕಲಿಸಿದಂಥ ಗುರುಗಳು ಹಾಗೂ ಅದೇ ರೀತಿ ಈಗ ಈ ಮಕ್ಕಳು ಕಲಿಸಿದಂಥ ಈ ಗುರುಗಳು ಎಲ್ಲ ಗುರುಗಳು ಅವ್ರ ಕಷ್ಟಗಳೈತಿ. ಇದೇ ಥರ ನಮ್ಮ ಗೌರವ ಕಷ್ಟಗಳ ಮನೆಯಲ್ಲಿ ಮಕ್ಕಳು ಬೆಳವಣಿಗೆಲ್ಲ ಕಾಣಿದ್ರಿ. ಅದೇ ಥರ ಇದ್ದಂಥ ನಮ್ಮ ಮುದ್ದು ಮಕ್ಕಳಿಗೆ ಕೂಡ ಒಂದು ಉನ್ನತ ಮಟ್ಟ ಬೆಳೀಲಿ. ಅವರೊಂದು ಯೋಗಕ್ಷೇಮ ದೊಡ್ಡ ಸ್ಪೋರ್ಟ್ಸ್ ಮ್ಯಾನ್ ಆಗಲಿ, ಯಾವ ಬಿಸ್ನೆಸ್ ಮ್ಯಾನ್ ಆಗಲಿ, ಯಾವ ನೌಕರಿ ಆಗಲಿ, ಅವರೆಲ್ಲವನ್ನು ಆಶಾಕಲ್ಲಿ ಇಟ್ಕೊಂಡು ಅವರು ಕೂಡ ಅವೆಲ್ಲ ಆಶಾಕಲ್ಲಿ ಹೇಳಿರುತ್ತಂತ ಈ ನಮ್ಮ ಗಣೇಶಿಯಲ್ಲಿ ಕೇಳ್ಕೊತಾ. ಹಾಗೂ ನಮ್ಮ ಇವತ್ತಿನ ವಿಶೇಷವಾದ ಒಂದು ದಿನ ಅಂದ್ರೆ ವಿಶ್ವನಾಥನ ಕಾಪಾಡುವ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅತಿ ವಿಜೃಂಭಣೆಯಿಂದ ಈ ಒಂದು ಜನ್ಮದಿನದ ಆಚರಣೆ ನಡೀತಾ ಇದೆ. ನಮ್ಮ ನಿಮ್ಮೆಲ್ಲರಿಗೂ ಅತೀವ ಸಂತೋಷವಾದಂತಹ ಒಂದು ಕಾರ್ಯಕ್ರಮ. ಇಂತಹ ಮಹಾನ್ ಭೇದಾವಿಗಳು ಈ ಸಮಾಜದಲ್ಲಿ ಇಂತಹ ಕೊಡುಗೆ ದಾನಿಗಳು ಸಹಿತ ಇದ್ದಲ್ಲಿ ನಾವು ಏನೋ ಒಂದು ಎಲೆಯ ಮೇಲೆ ಕಾಯಿಯಾಗಿ ಈ ಸೂರ್ಯನ ಬೆಳಕನ್ನು ನೋಡ್ತಾ ಇದ್ದಲ್ಲ ಅಂತಹ ಒಂದು ಮಹಾನ್ ಚೇತನ ಇವರು. ಇಂತಹ ಮಹಾನ್ ವ್ಯಕ್ತಿಗಳ ಕೊಡುಗೆ ಇನ್ನೂ ಈ ಸಮಾಜಕ್ಕೆ ಸಾಕಷ್ಟು ಬೇಕು. ತಮ್ಮ ಕೊಡುಗೆ ಇನ್ನೂ ಬೇಕಂತ ನಾವು ಆಶಿಸುತ್ತಾ ತಮ್ಮ ಆಯು ಆರೋಗ್ಯ ಸುಖ ಸಮೃದ್ಧಿ ದೇವರಲ್ಲಿ ತಮ್ಮೆಲ್ಲರ ಪರವಾಗಿ ನಾನು ಪ್ರಾರ್ಥಿಸುತ್ತಾ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಮ್ಮೆಲ್ಲರ ಪರವಾಗಿ. ಚಿಕ್ಕ ಮಕ್ಕಳಿಗೆ ಒಂದು ವಿಷಯ ನೋಡೋದಾದ್ರೆ ಓದೋದು ಸರಿಯಾಗಿ ಮಾಡಿರಿ, ಯಾಕಂದ್ರೆ ಫಸ್ಟ್ ಕಾನ್ಸಂಟ್ರೇಷನ್ ಅಭ್ಯಾಸಕ್ಕೆ ಲಕ್ಷ ಕೊಡ್ರಿ, ಹೆಲ್ತ್ ಸರಿಯಾಗಿ ಇಟ್ಕೊಳ್ರಿ, ಮೊಬೈಲ್ ಕಮ್ಮಿ ಹಿಡೀರಿ. ಇಷ್ಟೇ ಉದ್ದೇಶ. ನಾನು ಇಲ್ಲಿ 1ನೇ ತರಗತಿಯಿಂದ 4ನೇ ತರಗತಿ ಇಲ್ಲೇ ಕಲ್ತಿದ್ದು. ನಮ್ಮ ಪಾಟೀಲು ಜಯ ಸರ್ ಆಮೇಲೆ ಒಳ್ಳೆಯ ಸ್ಕೂಲು, ನಮ್ಮದು ಅಟ್ಯಾಚ್ಮೆಂಟ್ ಇಲ್ಲೇ ಅದ ಹೆಚ್ಚ. ಸೊ ಅದಕ್ಕೆ ಒಂದು ಸ್ವಲ್ಪ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬೇಸಿದ ವಿಷಯ. ಮತ್ತು ಇದನ್ನೆಲ್ಲ ಮಾಡಿ ನಮ್ಮ ಸಹಪಾಠಿಗಳ ಅವ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಈ ಸಂದರ್ಭದಲ್ಲಿ ಜಗದೀಶ ಕಮತೆ, ಸುನೀಲ ಚಿಂಚಣಿ, ಉದಯ ಕಾಳಿಂಗೆ, ಅನಿಲ ಕಾಳಿಂಗೆ, ಮಂಜು ಕಾಳಿಂಗೆ, ಚೇತನ ಕಾಂಬಳೆ, ಓಂಕಾರ ಕಾಳಿಂಗೆ, ಸಂದೀಪ ಮಾನೆ, ಆಕಾಶ ಮೊರೆ, ವಿಶ್ವನಾಥಣ್ಣ ಅಭಿಮಾನಿ ಬಳಗದ ಸದಸ್ಯರು ಉಪಸ್ಥಿತರಿದ್ದರು.